ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಲಾಸ್ಟ್ ವ್ಲಾಗ್ ಅಲ್ಲಿ ನೀವು ನೋಡಿದ್ರಿ, ನಾವು ಫ್ರೆಂಡ್ಸ್ ಎಲ್ಲರೂ ಬೆಂಗಳೂರಿಗೆ ಹೋಗಿದ್ವಿ ಅಂತ. ಮತ್ತೆ ನೈಟು 1 ಗಂಟೆ ಹಂಗೆ ಮನೆಗೆ ಬಂದಿದ್ದೆ. ಈಗ ತಾನೇ ಲಾಸ್ಟ್ ವ್ಲಾಗ್ ಎಲ್ಲ ಎಂಡ್ ಮಾಡಿ, ಎಡಿಟ್ ಎಲ್ಲ ಮಾಡಿ, ಅಪ್ಲೋಡ್ ಎಲ್ಲ ಮಾಡಿ ಎಲ್ಲ ಟೈಮ್ ಆಗೈತೆ ನೋಡಿ. ಈಗ 9:30 ಆಗೈತೆ ಗೈಸ್. ಈಗ 8:00 ಕಾಲೇಜ್ ಬೇರೆ ಇತ್ತು, ಬಟ್ ಕಾಲೇಜ್ಗೆ ಏನೂ ಹೋಗಲಿಲ್ಲ. ಏನಕ್ಕೆ ಅಂದರೆ ವ್ಲಾಗು ಎಡಿಟ್ ಮಾಡಬೇಕಿತ್ತಲ್ಲ, ಸೊ ಅದಕ್ಕೆ ಕಾಲೇಜ್ ರಜಾ ಆಗ್ತೆ. ಮತ್ತೆ ಈಗ 11 ಗಂಟೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ 11 ಗಂಟೆಗೆ ಕಾಲೇಜ್ಗೆ ಹೋಗೋಣ ಗೈಸ್. ನಿದ್ದೆ ನಂಗೆ ಕ್ಲೀನಾಗಿ ಆಗೇ ಇಲ್ಲ ಗುರು. ಮೊನ್ನೆ ಎಲ್ಲ ಕ್ಲೀನಾಗಿ ನಿದ್ದೆನೂ ಮಾಡಿಲ್ಲ. ಇವತ್ತೇನೋ ಒಂದು 4 ಅವರ್ಸೋ 5 ಅವರ್ಸೋ ಮಲಗಿರೋದಷ್ಟೇ. ಮತ್ತು ನಮ್ಮಮ್ಮ 6:30 ಎಬ್ಬರಿಸಿದ್ರು ಎದ್ದೇಳು ಬೇಗ ಅಂತ. ಸೊ ಎದ್ದೆಲ್ಲ ಆಗಿ ಈಗ ವ್ಲಾಗ್ ಎಲ್ಲ ಎಡಿಟ್ ಎಲ್ಲ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಗೈಸ್. ಬನ್ನಿ ಇವತ್ತಿನ ಡೇನ ಶುರು ಮಾಡೋಣ. ನೋಡಿ, ನನ್ನ ವ್ಲಾಗ್ ಇವಾಗ ಅಪ್ಲೋಡ್ ಆಗೈತಾ, ಆದರೆ ನಮ್ಮಪ್ಪ ಈಗ ಟಿ ವಿಲಿ ನೋಡ್ತಿಲ್ಲ. ಏನಕ್ಕೆ ಅಂದರೆ ನಮ್ಮಮ್ಮಂಗೆ ಕಾಯ್ತವ್ರೆ ಒಟ್ಟಿಗೆ ನೋಡೋಕ್ಕೆ. ಅದು ಕಾಫಿ ಹೇಳೋರೆ, ಜೊತೆಗೆ ಹಂಗೆ ಕಾಫಿ ಮಾಡ್ಕೊಬಾ ಅಂತ. ಎಷ್ಟೊತ್ತಿಗೆ ಬಂದವಾಗನೇ ರಾತ್ರಿ? 1 ಗಂಟೆ. ಹೌದಾ? ಮಳೆನ ಬೆಂಗಳೂರು? ಪಾಪ ಚೂರು ಮಳೆ ಇಲ್ಲ, ಸುಮ್ಮನೆ ಟಿವಿ ಅಲ್ಲಿ ಬಿಟ್ಕೊಳ್ಳೋದು ಅಲ್ವಾ. ಬಟ್ ಅಲ್ಲಿ ಮೋಡ ಆಗಿತ್ತು ಬೆಳಗ್ಗೆ, ಆಮೇಲೆ ಬಿಸಿಲು ಬಂತ. ಸಮುದ್ರ ಆಗೈತೆ ಅಂತ ಎಲ್ಲ ಹೇಳೋದಪ್ಪ ಮೀಡಿಯಾದವರು. ಆಮೇಲೆ ನಂಗೇನು ಕಾಫಿ ಮಾಡಬೇಡ. ಗೈಸ್, ನೆನ್ನೆ ಮಾತ್ರ ನಡೆದು ಒಂದು ಸುಮಾರು ಕಿಲೋಮೀಟ್ರ್ ನಡೆದ್ವ ನೆನ್ನೆ. ಬಟ್ ಇವತ್ತು ಮಧ್ಯರಾತ್ರಿ ಮಲಗಿದ್ನಲ್ಲ, ಇವತ್ತು ಮನೆಗೆ ಬಂದು ಕಾಲು ಹೆಂಗೆ ಕ್ರ್ಯಾಂಪ್ ಆಗ್ತೈತೆ ಅಂದರೆ ಸಖತ್ ಕ್ರ್ಯಾಂಪ್ ಆಗ್ತೈತೆ. ಕ್ಲೀನಾಗಿ ಫೋಲ್ಡ್ ಮಾಡೋಕ್ಕೂ ಆಗ್ತಿಲ್ಲ, ಸಖತ್ ಹಿಂಸೆ ಆಯಿತು. ಇವಾಗಲೂ ಅಷ್ಟೇ, ಸ್ವಲ್ಪ ಕಾಲು ನೋವು ಇದೆ ಹೇಳಬೇಕು ಅಂದರೆ. ಗೈಸ್, ಇವತ್ತು ನಮ್ಮಮ್ಮ ನಾನು ಕಾಲೇಜಿಗೆ ಹೋಗಲ್ಲ ಅಂದ್ಬಿಟ್ಟು ತಿಂಡಿ ಮಾಡೋದು ಸ್ವಲ್ಪ ಲೇಟ್ ಮಾಡೋರೆ. ಈಗ ಆಲ್ರೆಡಿ ಈಗ ಟೈಮ್ ಈಗ ಒಂದು 11 ಗಂಟೆ ಆಗಕ್ಕೆ ಬಂದೈತೆ ಟೈಮು. ಈಗ 11 ಗಂಟೆಗೆ ಈಗ ಕಾಲೇಜಿಗೆ ಈಗ ಒಳ್ತಾನ ಅಂತ ಅನ್ಕಂಡೆ. ಬಟ್ ತಿಂಡಿನೇ ನಮ್ಮಮ್ಮ ಮಾಡಿರಲಿಲ್ಲ, ಅದಕ್ಕೆ ಡ್ರೈ ಫ್ರೂಟ್ಸಿಂದ ಶೇಕ್ ಮಾಡಿಕೊಟ್ಟವ್ರೆ. ಕಾಲೇಜಿಗೆ ಬಂದೆ ಗುರು, ಇಲ್ಲೇನೋ ಒಂದು ಡ್ಯಾನ್ಸ್ ಏನೋ ಇತ್ತಂತೆ. ಸರಿ ಗೈಸ್, ಕಾಲೇಜಿಗೆ ಬಂದೆ ಗುರು, ಚೆಲ್ಲಿ ಒಂದು ಡ್ಯಾನ್ಸ್ ಇತ್ತಂತೆ. ಬಟ್ ಅದು ಡ್ಯಾನ್ಸ್ ಮುಗೀತೆ ಏನು? ಮುಗೀತ ಡ್ಯಾನ್ಸ್? ಗೈಸ್ ಡ್ಯಾನ್ಸ್ ಇತ್ತಂತೆ ಗುರು, ಚೆಲ್ಲಿ ಮಾಡಕ್ ಆಗ್ಲಿಲ್ಲ. ಹೇಳ ಕೇಳಣ, ಕೆನ್ಸ್ ಪರಂಗಿ ಒಬ್ಬ ಕಮೆಂಟ್ ಹಾಕೋನೆ ರಾಘು, ಒಬ್ಬ ಕಮೆಂಟ್ ಹಾಕೋನೆ ಬ್ರೋ. ನಾನು ರಾಘು ಮತ್ತೆ ಕೆನ್ಸ್ ಪರಂಗಿನ ನೋಡಿದೆ ಕಾಲೇಜಲ್ಲಿ ಅಂತ. ಹಲೋ, ಅದ್ ಯಾವತ್ತ ಇವತ್ತಿನ ಬ್ಲಾಗ್ ಅಲ್ಲಿ ನೋಡಪ್ಪ ಕಂದ. ಯಾರು ಸ್ವಾಮಿ? ಸ್ವಾಮಿ ಅನ್ನೋರು ಸ್ವಾಮಿ. ಅದೇ ನೋಡಿದ್ರು ಡ್ಯಾನ್ಸ್ ಚೆನ್ನಾಗಿತ್ತು ಗೈಸ್. ಅಲ್ಲೇ ಅಲ್ಲೇ ಡ್ಯಾನ್ಸ್ ನಡೆದಿದ್ದು, ಅಲ್ಲಿ 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 ಕ್ಯಾಂಟೀನ್ ಮುಂದೆನೆ. ಚೆನ್ನ ನೋಡ್ಬೇಕಿದ್ ಗುರು. ಏನ್ಲ ಹೋಗಿದ್ದ ಬೆಳಿಗ್ಗೆ 8:00 ಕ್ಲಾಸಿಗೆ? ನಿಮ್ ಕಡೆ ನಿಮ್ಗೆಲ್ಲ ಫ್ರೀ ಅಟೆಂಡೆನ್ಸ್? ಫ್ರೀ ಅಟೆಂಡೆನ್ಸ್? ಕ್ಲಾಸ್ ಜಾಸ್ತಿ ಟೈಮ್ ತಗೋಬಿಟ್ಟ ಎಲ್ಲರಿಗೂ ಅಟೆಂಡೆನ್ಸ್ ಫ್ರೀ ಅಟೆಂಡೆನ್ಸ್ ಅಂತ. ಲಾ ಭವನ್, ಎಷ್ಟೊತ್ತಿಗ್ಲೇ ಇದ್ದೆ? ಎಷ್ಟೊತ್ತಿಗೆ ಇದ್ದೆ? 10. ನಾನು ಗೊತ್ತಲ್ಲ ಸಿಆರ್ ನೆನೆ ಬಿಡಲ್ಲ ನೀನು ಅಂತ ಕೇಳ್ತೀನಿ. ಸಿಆರ್ ನಮ್ ಬಾಸ್. ಚೋ, ನನ್ನ ಅಜ್ಜಿ ಬೆಂಗಳೂರು ಟ್ರಿಪ್ ಮುಗ್ದೆ ಹೋಯ್ತ ಅನ್ಸ್ತೈತಲ್ಲ, ಬರೀ ಒಂದೇ ಒಂದಿನಕ್ಕೆ. ನೀನು ಬರ್ತೀಯ ನೆಕ್ಸ್ಟ್ ಟೈಮ್? ಗೈಸ್, ಅಂತೂ ಕಾಲೇಜ್ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಈಗ ಮನೆಗೆ ಬಂದಿದ್ದೀನಿ ಗೈಸ್. ನಮ್ಮಮ್ಮ ನೋಡಿಲ್ಲಿ, ನಾನು ಸ್ವಲ್ಪ ಇದನ್ನ ನೋಡೋ ಹೇಳಕ್ಕೆ ಬರ್ಲಿಲ್ಲ ಗುರು. ಆಯ್ತಾ, ನಮ್ಮಮ್ಮಂಗೆ ನಾನೇ ನೋಡ್ತಿರ್ಬೇಕಿದ್ರೆ ನಮ್ಮಮ್ಮನ ಇದನ್ನ ಕುತ್ಕೊಂಡು ನೋಡೋರಾ ನೋಡಿಲ್ಲಿ? ಅದು ಕಿತ್ತಡಿ ಕಿರಣದ ವಿಡಿಯೋ ಗೈಸ್. ಅದ್ ಏನಪ್ಪ, ಇತ್ತೀಚೆಗೆ ವ್ಲಾಗ್ ಮಾಡ್ತಿರ್ಬೇಕಿದ್ರೆ ಸಡನ್ ಆಗಿ ಏನ್ ಮಾತಾಡ್ಲಿ ಅನ್ನೋದು ಗೊತ್ತೇ ಆಗ್ತಿರಲ್ಲ ಗುರು. ಇವಾಗ್ಲೂ ಹಂಗೆ ಆಯ್ತು. ಇವಾಗ ಜಿಮ್ಮಿಗೆ ಬೇರೆ ಹೋಗ್ಬೇಕು ಗೈಸ್. ಆಕ್ಚುಲಿ ನಾನು ಜಿಮ್ಮಿಗೆ ಹೋಗ್ತಿದ್ದೀನಿ, ಬಟ್ ಅಲ್ಲಿ ಜಿಮ್ಮಲ್ಲಿ ಏನೋ ವಿಡಿಯೋನು ಮಾಡ್ತಿಲ್ಲ. ನಾನೇ ಸುಮ್ಮನೆ ಆಗಿದ್ದೀನಿ, ವಿಡಿಯೋ ಮಾಡೋದ್ ಬೇಡ ಅಂತ. ನಾನು ನಿಮ್ಗೆ ಡೈರೆಕ್ಟ್ ಜಿಮ್ ಎಲ್ಲ ಮುಗಿಸ್ಕೊಂಡು ಆದ್ಮೇಲೆ ಸಿಗ್ತೀನಿ ಗೈಸ್. ಅಥವಾ ಹೇಳಕ್ಕಾಗಲ್ಲ, ಜಿಮ್ ಅಲ್ಲೇ ಸಿಕ್ಕಿದ್ರು ಸಿಗ್ತೀನಿ. ಟೀ ಮಾಡಿ ಹಂಗ ತಿನ್ನಂಗಿಲ್ಲ ಕಣಮ್ಮ. ಏ, ನಮ್ಮಮ್ಮ ನೋಡಿ, ಇಲ್ಲಿ ಮಿಲ್ಕ್ ಶೇಕ್ ಮಾಡಿಕೊಡು. ಆ ಚೆನ್ನಾಗಿರ್ಲಿಲ್ಲ, ಇವಾಗ ಕ್ಲೀನಾಗಿ ಬೇಕಾ? ಬಾಳೆಹಣ್ಣು ತರ್ತೀನಿ, ಮಾಡ್ಕೊಡ್ತೀಯಾ ಪಚ್ಚಬಾಳೆಹಣ್ಣು? ಹಾಂ ನೋಡಿ, ನಿಂಗೆ ಅದು ಆಗಲ್ಲ ಅತ್ಲಾಗಿ. ಟೀ ಬ್ರೆಡ್ಡು ತಿನ್ನು ಅಂತೀಯ? ಅವ್ವ ತಾಯಿ ಟೀನೇ ಕೊಡು ಹಂಗಾರೆ. ಅಲ್ಲ, ನಾನು ನೀನು ಏನೋ ಮಾತಾಡ್ತಿರ್ಬೇಕಾದ್ರೆ ಗಾನದ ಸೈಡ್ ಎಫೆಕ್ಟು ಅಂತ ಹೇಳ್ತಾಳೆ.
ಅಲ್ವಾ ಗಣ ಗಣ ನಿಂಗೆ ಯಾವತ್ತಿಂದ ಸ್ಕೂಲು ಸಂಡೇ ಮಂಡೇ ಗೈಸ್ ಜಿಮ್ಮಿಗೆ ಹೋಗೋಣ ಅಂತ ಹೊರಗಡೆ ಬಂದಿರೋ ಸ್ವೆಟರ್ ಎಲ್ಲ ಹಾಕೊಂಡೆ ಆದರೆ ನನ್ನ ಮಗಂದೀಗ ಮಳೆ ಶುರು ಆಯಿತು ಕಾಲೇಜಿಂದ ಬರ್ತೇನೆ ಸ್ವಲ್ಪ ಮೋಡ ಆಗಿತ್ತು ಅನ್ಕಂಡೆ ಮಳೆ ಬರುತ್ತೆ ಅಂತ ಆದರೆ ಇಷ್ಟು ಬೇಗ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ ಗೊತ್ತಾ ಅಂದರೆ ಬೇಗ ಅಂದರೆ ಆಯಿತು ಒಂದು ಕಾಲೇಜಿಂದ ಬಂದೆ ಒನ್ ಅವರ್ ಆಯಿತು ಬಟ್ ಆದರೂ ನೋಡಿ ಇಲ್ಲೇ ಚೋ ಚಾರಿಕೆ ಛೇ ನೋಡೋಣ ಮಳೆ ಏನಾದ್ರು ಕಡಿಮೆ ಆದರೆ ಬೇಕಾದ್ರೆ ಹೋಗೋಣ ಇಲ್ಲ ಅಂದರೆ ಸ್ಕಿಪ್ಪು ಜಿಮ್ಮಿಗೆ ಹೋಗೋಣ ಅನ್ಕೊಂಡೆ ಮಳೆ ಬಂತಲ್ಲ ಪಾಪ ಮಳೆ ನಿಲ್ಲಿ ನೆನ್ಕೊಂಡು ಹೋಗೋಣ ಇಲ್ಲೇ ಮಳೆ ಇಲ್ಲೇ ನಮ್ಮ ಶೆಡ್ ಅಲ್ಲಿ ವಾಕ್ ಮಾಡತ್ಲಾಗೆ ಸ್ವಲ್ಪ ನಾನೆಲ್ಲ ಡೈಲಿ ಅಲ್ಲಿ ವಾಕ್ ಮಾಡ್ತೀನಿ ಜಿಮ್ಗೆ ಹೋಯ್ತಾ ಇಲ್ಲ ಮಾಡೋಣ ಇರ್ಲಿ ಬಿಡಿ ನೋಡೋಣ ನಮ್ಮ ಅಮ್ಮ ನೋಡಿ ಇಲ್ಲಿ ಡ್ರಗ್ ಹೊಚ್ಕೊಂಡು ಹೆಂಗೆ ಬರೋದಿಲ್ಲ ನಾನಲ್ಲಿ ಕಷ್ಟಪಟ್ಟು ಜಿಮ್ ಮಾಡ್ತಿದ್ರೆ ಬೆವರು ಸುರಿಸ್ಕೊಂಡು ಗಾಯ್ಸ್ ಬೇಜಾರಾಗ್ತೈತೆ ಗಾಯ್ಸ್ ಎಷ್ಟು ಫುಲ್ ಜೋಶ್ ಇತ್ತು ಗೊತ್ತಾ ಇವತ್ತು ಚೆಸ್ಟ್ ವರ್ಕೌಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಬಿಗ್ ಬಾಸ್ ಬಗ್ಗೆ ಏನಾದ್ರು ಅಭಿಪ್ರಾಯ ಅಮ್ಮ ಅದು ನಿಜನ ಜಗದೀಶ್ ಕಳ್ಸಿರೋದ ಜಗದೀಶ್ ಮತ್ತೆ ರಂಜಿತ್ ಅವ್ರನ್ನ ನೀನ್ ನೋಡಿಲ್ವಾ ನಿನ್ನೆ ನೋಡ್ದೆ ಅದೇ ಹೋಗಿದ್ದಾರೆ ಇವಾಗ ಗೊತ್ತಿಲ್ಲ ಬರೀ ಡೋರ್ ಓಪನ್ ಮಾಡೋದ್ರೆ ಕಳಿಸ್ಲಿಲ್ಲ ಹೋಗಿಲ್ಲ ಅವ್ರು ಹೊರಗಡೆ ಬಂದಿಲ್ಲ ಡೋರ್ ಒಟ್ನಲ್ಲಿ ಓಪನ್ ಆಗಿದೆ ಗೈಸ್ ನಮ್ ಗಾನವಿದ್ ಫೇವ್ರೆಟ್ ಗುರು ಬಿಗ್ ಬಾಸ್ ಯಾವಾಗ ನೋಡಿದ್ರು ಬಿಗ್ ಬಾಸ್ ಬಿಗ್ ಬಾಸ್ ಅದರಲ್ಲೂ ಜಗದೀಶ್ ಅಣ್ಣ ಅಂತ ಇರ್ತಾಳೆ ಕರೆಕ್ಟ್ ತಾನೆ ಗಾನ ಗೈಸ್ ಮಳೆ ಅಂತೂ ನಿಲ್ತಾನೆ ಇಲ್ಲ ನನ್ನ ಮಗನ್ ಬರ್ತಾನೆ ಐತೆ ಒಂದು ನಮ್ಮ ಮೇಲ್ಗಡೆ ಮನೆಯಲ್ಲಿ ಎರಡು ಡಂಬಲ್ಸ್ ಐತೆ ಒಂದು 5-5 kg ಇನ್ನೊಂದು 10-10 kg ಅತ್ಲಾಗಿ ಮೇಲ್ಗಡೆ ಮನೆಗೆ ಹೋಗಿ ಸ್ವಲ್ಪ ವರ್ಕೌಟು ಮಾಡೋಣ ಚಲೋ ಗೈಸ್ ಇಲ್ಲಿ ಏನು ಗೊತ್ತಾ ಅಷ್ಟು ಕ್ಲೀನಾಗಿ ಪರ್ಫೆಕ್ಟಾಗಿ ಮಾಡೋಕ್ಕೆ ಆಗಲ್ಲ ಗುರು ಈ ಬೇಕಾದ್ರೆ ಬೈಸಿಪ್ಸು ಶೋಲ್ಡ್ರು ಇದ್ದಂಗ ಮಾಡ್ಬೋದು ಹಿಂಗೆ ಚೆಸ್ಟು ಲ್ಯಾಟ್ಸು ಇದೆಲ್ಲ ಸ್ವಲ್ಪ ಹಿಂಸೆ ಅಂದರೆ ಮಾಡ್ಬೋದು ಬಟ್ ಕಡಿಮೆ ಎಕ್ಸಸೈಸ್ ಮಾಡೋಕ್ಕಾಗೋದು ಸೊ ಅದಕ್ಕೆ ಆಮೇಲೆ ಸುಮ್ಮನೆ ಆದೆ ನೋಡಿ ಇವಾಗ ಇಲ್ಲಿ ಮೇಲ್ಗಡೆ ಮನೆಗೆ ಕರೆಕ್ಟಾಗಿ ಜಿಮ್ ಮಾಡೋಣ ಅಂತ ಬಂದ ಇವಾಗ ಮಾಡ್ಯಾರ ಅಂತ ಇತ್ತು ಗೈಸ್ ಮನೆ ಹತ್ರಕ್ಕೆ ನಮ್ಮ ರಾಘಣ್ಣ ಬಂದವನೇ ಗೈಸ್ ನೋಡಿ ಟೋಪಿ ಹಾಕೊಂಡು ಬೆಚ್ಚಿಗೆ ಹೆಂಗೆ ಬಂದವನೆ ಗೈಸ್ ಆಂಟಿ ಪಾನಿಪುರಿ ಹತ್ರಕ್ಕೆ ಈಗ ಬಂದಿದ್ದೀವಿ ಏನಾದ್ರು ತಿನ್ನೋಣ ಅಂತ ಆಂಟಿ ಒಂದ್ ಆಫ್ ಪಾನಿಪುರಿ ಒಂದ್ ಆಫ್ ದೈ ಆಗಲ್ಲ ಗುರು ಆದ್ರೂ ಗೈಸ್ ನಮ್ಮ ಹಾಸನದಲ್ಲಿ ಇಲ್ಲಿ ನೋಡಿಲಿ ಇಲ್ಲಿ ಲೈಟ್ ಬಲ್ಬ್ ಎಲ್ಲ ಹಾಕೋರೆ ಫುಡ್ ಕೋರ್ಟ್ ಮುಂದೆ ಆನೆ ಮಾಡಿಲ್ಲ ಈಗಲೇ ಆನ್ ಮಾಡಲ್ಲ ಕಣ ಇಷ್ಟೊತ್ತಿಗೆ ಮಾಡ್ಬೇಕಿತ್ತು ಈಗ ನಿಮ್ ಮೈಸೂರಲ್ಲಿ ನೋಡಿ ದಸರಾ ಮುಂಚೆನೆ ಹೆಂಗೆ ಫುಲ್ ಜಿಗಿ ಜಿಗಿ ಅನ್ಸ್ತಾರೆ ಅಲ್ಲ ಇಲ್ಲೂ ಆನ್ ಮಾಡೋರು ಯಾಕಪ್ಪ ಮೋಸ್ಟ್ಲಿ ಆನ್ ಮಾಡಿಲ್ಲ ಕೇಳ್ಬೇಕಿತ್ತು ಡಿ ಸಿನ ನಾಳೆ ಹೋಗಂತ ಅವ್ರ ಆಫೀಸ್ಗೆ ಗೈಸ್ ಹಂಗೆ ಸ್ವಲ್ಪ ಹೊತ್ತು ಹೊರಗಡೆ ಎಲ್ಲ ಹೋಗಿ ಗೈಸ್ ಈಗ ಮನೆಗೆ ಈಗ ಬಂದಿದ್ದೀನಿ ಆಕ್ಚುಲಿ ಸುಮಾರು ದಿನದಿಂದ ಹೀಗೆ ಕಮೆಂಟ್ ಏನೋ ಓದ್ತಿಲ್ಲ ಗೈಸ್ ಯಾಕೋ ಇವತ್ತಿನ ವ್ಲಾಗಿಗೆ ಕಮೆಂಟ್ ಓದೋಣ ಅನ್ನಿಸ್ತು ಬ್ರೋ ನೀವು ಹೇರ್ ಕಟ್ ಮಾಡಿ ಏಜ್ ಆಗಿರೋರ್ ತರ ಕಾಣಿಸ್ತೀರಾ ಅಂತ ಹಾಕೋರೆ ಸ್ಫೂರ್ತಿ ಅನ್ನೋರು ನಂಗೆ ಹೇರ್ ಕಟ್ ಮಾಡ್ಸಕ್ಕೆ ಇಷ್ಟ ಇಲ್ಲ ಬ್ರೋ ಫೋರಂ ಮಾಲ್ ಹತ್ರನೇ ನಮ್ಮನೆ ಬ್ರೋ ಆದ್ರೂ ಮೀಟ್ ಮಾಡಕ್ಕೆ ಆಗ್ಲಿಲ್ಲ ಪ್ರತಾಪ್ ಬಿಡಿ ಪ್ರತಾಪ್ ಅವರೇ ನೆಕ್ಸ್ಟ್ ಸಲ ಬಂದಾಗ ಹೇಳ್ತೀನಿ ಅವಾಗ ಮೀಟ್ ಮಾಡೋಣ ಬ್ರೋ ನಾನು ರಾಘು ಮತ್ತೆ ಕೆಂಚ್ ಪರಂಗಿನ ನೋಡ್ದೆ ಕಾಲೇಜ್ ಮುಂದೆ ಹೋದ್ರು ಗೊತ್ತಾಯ್ತಿದ್ದು ನಮ್ ಶರತ್ಗೆ ಹೇಳ್ದೆ ಇವತ್ ಬೆಳಗ್ಗೆನೆ ಐ ಲವ್ ಭವನ್ ಕ್ರಶ್ ಆಗಿದೆ ನಂಗೆ ಈಸ್ ಮೈ ಹಸ್ಬೆಂಡ್ ಆ ರಾಧಾ ರಮಣ ಏನಪ್ಪ ಇದು ಭವನ್ ನಂಗೆ ತುಂಬಾ ಇಷ್ಟ ಖುಷಿ ಅನ್ನೋರ್ ಹಾಕಿರೋದು ಮೋಸ್ಟ್ಲಿ ಭವನ್ಗೆ ಜಾಸ್ತಿ ಹುಡ್ಗಿರ್ ಫ್ಯಾನ್ಸೇ ಜಾಸ್ತಿ ಬ್ರೋ ಫೋರಂ ಮಾಲ್ ಅಲ್ಲಿ ನೋಡ್ದೆ ಈವನ್ ಯು ಸ್ಟೇ ಬಟ್ ನಿಮ್ ಫ್ರೆಂಡ್ಸ್ ಜೊತೆ ಇದ್ದೀರಾ ಅಂತ ಐ ಡಿಡಂಟ್ ಕೇಮ್ ಕಮ್ ಟು ಟಾಕ್ ಟು ಯು
ನಿಯರ್ ಬಿ ಕೆ ಅಂತ ಹಾಕೋರೆ. ಸೇ ಬರೋದಲ್ವಾ, ಮಾತಾಡ್ಸ್ಬೋದಿತ್ತು ಮತ್ತೆ ನಂಗೂ ಖುಷಿ ಆಗೋದು. ಬಟ್ ಇರ್ಲಿ ಬಿಡಿ, ನೆಕ್ಸ್ಟ್ ಟೈಮು ಸಿಗೋಣ. ಬ್ರೋ ನಮ್ ನಿಯರ್ ಕೋನನ್ ಕುಂಟೆ ಕ್ರಾಸ್. ರಾಘು ಬ್ರೋ ಎಲ್ಲಿ ಬ್ರೋ, ಅವರು ಬಂದಿಲ್ವಾ? ಇಲ್ಲ, ಅವನು ಬರ್ಲಿಲ್ಲ, ಅವಂಗೇನೋ ಹುಷಾರ್ ಇರ್ಲಿಲ್ಲ ಅವತ್ತು, ಅಂದ್ರೆ ನಿನ್ನೆ. ಬ್ರೋ ನಮ್ ಮನೆ ಚಲ್ಲನ್ಘಟ್ಟದಲ್ಲೇ ಇರೋದು. ಮೈಸೂರ್ ಹೋಗಿ ಟಿಪಿಕಲ್ ಬ್ರೋ ಮೀಟ್ ಆಗಿ. ಬ್ರೋ ಆನೇಕಲ್ ನಮ್ ಏರಿಯಾ ಬಂದಿದ್ದೀರಾ? ಆಲ್ಮೋಸ್ಟ್ ನಾವು ಮೊನ್ನೆ ಎಲ್ಲೆಲ್ಲಿ ಹೋಗಿದ್ವಿ ಅಲ್ಲೆಲ್ಲ ಸಬ್ಸ್ಕ್ರೈಬರ್ ಇದಾರೆ. ಗೈಸ್ ಇಷ್ಟ ಆಗಿತ್ತು ಕಮೆಂಟ್ ಗಳು ಲಾಸ್ಟ್ ವ್ಲಾಗಿಗೆ. ಸೊ ಇನ್ನ ಏನಾದ್ರೂ ಡೌಟ್ ಕ್ವಶನ್ಸ್ ಏನಾದ್ರು ಇದ್ರೆ ನಾಳೆ ವ್ಲಾಗ್ ಅಲ್ಲಿ ಕಮೆಂಟ್ ಮಾಡಿ ಅದಕ್ಕೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್. With you, in the same.